ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟ ದಿಕ್ಕು ಅಂತ ಹೇಳಬಹುದು ದಕ್ಷಿಣ ಅಂತ ಹಾಗೆ ಯಾಕಂದ್ರೆ ಅದು ಕೊಡದಿದ್ದೇನೂ ಇಲ್ಲ ಸಂಸ್ಕೃತಿಯನ್ನು ಇವತ್ತು ಕರ್ನಾಟಕದಲ್ಲಿ ಉಳ್ಕೊಂಡಿದೆ ಅಂದ್ರೆ ಅದರಲ್ಲಿ ದಕ್ಷಿಣ ಕನ್ನಡ ಮೊದಲನೇ ಸ್ಥಾನ ವೀರ ಶೌರ್ಯ ಸೇರಿದ ಸಂತರನ್ನ ಕೊಟ್ಟ ಕೋಟಿ ಚೆನ್ನಯ್ಯನವರನ್ನ ಕೊಡುಗೆ ಕೊಟ್ಟ ದಕ್ಷಿಣ ಕನ್ನಡ ಅಗಸ್ತ್ಯರೇನೋ ತಮಿಳ್ ಬರೆದ್ರು ಹಾಗೆ ನಾವೇನು ಕಮ್ಮಿ ಅಂತ ಹೇಳಿ ತುಳುವನು ವಿಶೇಷವಾದ ಭಾಷೆಯನ್ನ ಸೌಂದರ್ಯ ಇರುವ ಭಾಷೆಯನ್ನ ಜಗತ್ತಿಗೆ ತೋರಿಸ್ಕೊಟ್ಟ ದಕ್ಷಿಣ ಕನ್ನಡ ಮತ್ತೆ ನಾವು ಯಾವ ಶೆಫಿಗೂ ಮಿಗಿಲಾದವರು ಅಂತ ಹೇಳಿ ಅತಿಯಾದ ರುಚಿಯಾದ ಅಡಿಗೆ ಪದಾರ್ಥಗಳನ್ನ ಅದು ಮೇನ್ ಆಗಿ ಫಿಶ್ ಅಂತ ಹೇಳಬಹುದು ಇಡೀ ಜಗತ್ತಿಗೆ ರುಚಿ ತೋರಿಸಿದ ದಕ್ಷಿಣ ಕನ್ನಡ ಅದೇ ತರ ಕಂಬಳ ಅಂತ ಹೋದಾಗ ನಾನು ನೋಡಿದಾಗ ಬೆಳಗ್ಗೆ ಕಂಬಳ ಅಂದ್ರೆ ಏನು ಅಂತ ನಾನು ಅದನ್ನ ನನ್ನ ವಿವೇಕದಿಂದ ನೋಡಿದಾಗ ಕೋಣ ಧರ್ಮದ ಸಂಕೇತ ಎರಡು ಕೋಣ ಇದೆ ಸತ್ಯ ಮತ್ತೆ ಧರ್ಮದ ಕೋಣವನ್ನ ಜೀವನದುದ್ದಕ್ಕೂ ಹಠ ಬಿಡದೆ ಸ್ವಾಭಿಮಾನದಿಂದ ತಗೊಂಡು ಹೋಗೋ ಒಂದು ಸಂಸ್ಕೃತಿಯಂತೆ ಈ ಕಂಬಳವನ್ನ ವಿಶ್ಲೇಷಣೆ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ ಅಂತ ಸಂಸ್ಕಾರವನ್ನ ಸಂಸ್ಕೃತಿಯನ್ನ ಜಗತ್ತಿಗೆ ಈ ದಕ್ಷಿಣ ಕನ್ನಡ ತೋರಿಸ್ಕೊಟ್ಟಿದೆ ಅಂತ ಫಂಕ್ಷನ್ಗೆ ನನ್ನಂತ ಸಣ್ಣವನನ್ನ ಕರೆದ ದಕ್ಷಿಣ ಕನ್ನಡಕ್ಕೆ ಹೃದಯದಿಂದ ನಮಸ್ಕಾರ ಮಾಡ್ತಾ ನಾನು ಕಂಬಳದ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಗೊತ್ತಿದ್ದಷ್ಟು ಒಂದಿಷ್ಟು ಶುಭ ನುಡಿ ಅನ್ನೋಕ್ಕಿಂತ ಹಂಚ್ಕೊಳ್ಳೋಣ ಒಂದು ಇದಿಷ್ಟು ಕಂಬಳದ ಇತಿಹಾಸವನ್ನು ನಾವು ಮಾತಾಡಿದ್ವಿ ನನಗನ್ಸಿದ್ದು ಈ ನಾನು ಮೊನ್ನೆ ಯಾವುದೋ ಒಂದೆರಡು ವಿಷಯ ನೋಡ್ತಾ ಈ ಚಿರತೆಯನ್ನು ಸ್ಪೀಡಲ್ಲಿ ಕಂಬಳದವರು ಮೀರಿಸ್ತಾರೆ ಅಂತ ಹೇಳಿ ಆ ಮನುಷ್ಯನೊಳಗಿರೋ ಆತ್ಮಬಲವನ್ನ ಹೊರಹೊಮ್ಮಲಿಕ್ಕಿರೋ ಒಂದು ಮನೋರಂಜನೆ ಅನ್ನೋಕ್ಕಿಂತ ಅತಿ ಸಾಹಸಮಯವಾದ ಒಂದು ಕ್ರೀಡೆ ಅಂತ ಹೇಳ್ಬೋದು ಈ ಕಂಬಳವನ್ನ ಹಾಗೆ ನಮ್ಮ ಯಾಕೆ ಮನುಷ್ಯ ಸಹಬಾಳ್ವೆಯನ್ನು ಇಷ್ಟಪಡೋನು ಅವನೊಬ್ಬ ಡಿಪೆಂಡೆಂಟ್ ಜೀವಿ ಪ್ರಾಣಿಗಳನ್ನು ತಾನು ಒಂದೇ ಅಂತ ಹೇಳಿ ಯಾರೋ ಹೇಳಿದ್ರು ಇದೊಂದು 4 ವರ್ಷದಿದೆ ಇದು ಹಿಂಸೆ 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 ಅಂತ ಹೇಳಿ ನನಗೇನು ಹಿಂಸೆ ಅಂತ ಕಾಣಲಿಲ್ಲ ಒಬ್ಬ ಹಸುವನ್ನ ತಬ್ಬಿಕೊಳ್ತಾನೆ ಹಸುಗೆ ಚೂಡ್ತಾನೆ ಅದು ಹಿಂಸೆ ಅಲ್ಲ ಅದು ಮಮತೆ ಆಗಿರುತ್ತೆ ಅದನ್ನ ನಮ್ಮ ಈ ಬುದ್ಧಿಜೀವಿಗಳಿಗೆ ಬುದ್ಧಿ ಜಾಸ್ತಿ ಆಗೋದ್ರಿಂದ ಅದನ್ನ ಹಿಂಸೆ ಅಂತ ಹೇಳಿರ್ಬೋದು ಅದು ಹಿಂಸೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಳ್ತೀನಿ ಇಲ್ಲಿ ಯಾವ ಪ್ರಾಣಿ ಹತ್ಯೆಯೂ ಆಗ್ತಾ ಇಲ್ಲ ಸೊ ಇನ್ನೊಂದು ವಿಚಾರ ನನಗನ್ಸಿತ್ತು ನಾವು ಈ ಬ್ರಹ್ಮ ಕಲಶ ಈ ದೇವಸ್ಥಾನ ಎಲ್ಲದಕ್ಕೂ ನಮ್ಮ ದೇವಸ್ಥಾನ ಸಂಸ್ಕಾರಗಳನ್ನು ಉಳಿಸ್ಕೊಂಡಿದೀವಿ ಈ ಕಂಬಳ ಯಕ್ಷಗಾನ ಬೆಳಗ್ಗೆ ನಿನ್ನೆ ಅಷ್ಟೇ ಯಕ್ಷಗಾನದ ಉದ್ಘಾಟನೆ ಮಾಡ್ತಾ ಹೇಳಿದೆ ಆ ಯಕ್ಷಗಾನವನ್ನು ದಕ್ಷಿಣ ಕನ್ನಡ ಕೊಟ್ಟಿದ್ದೀವಿ ಜಗತ್ತಿ ನಮ್ಮ ಕಲಶದಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡ್ತೀವಿ ಅದೊಂದು ಸಂಪ್ರದಾಯ ಅದರಲ್ಲಿ ದೇವರು ಬರ್ತಾನೋ ಗೊತ್ತಿಲ್ಲ ಸಾಮಾನ್ಯ ಜನತೆಗೆ ಆ ದೇವತೆಗಳ ಪರಿಚಯವನ್ನ ಭಾಗವತವನ್ನ ವಿಜುವಲ್ ದೃಷ್ಟಿ ರೂಪದಲ್ಲಿ ಕೊಟ್ಟಿದ್ದಂದ್ರೆ ಅದು ಯಕ್ಷಗಾನ ಅದರಲ್ಲಿ ದೇವತೆ ನಮ್ಮ ವ್ರತ ಅನುಷ್ಠಾನ ಮಾಡಿ ಯಕ್ಷಗಾನ ಮಾಡ್ತಾ ಅವರು ಶುದ್ಧದಲ್ಲಿರ್ತಾರೆ ತನ್ನೊಳಗೆ ಆ ದೇವತಾ ಭಾವವನ್ನ ತನ್ನೊಳಗೆ ಎಳ್ಕೊಂಡು ಆ ರೂಪಕವನ್ನ ಜನಕ್ಕೆ ತೋರಿಸೋ ಒಂದು ನೆರಳಿದೆ ಅದು ಕಲೆ ಅಲ್ಲ ಅದೊಂದು ಉಪಾಸನೆ ಅಥವಾ ಅನುಷ್ಠಾನ ಅಂತ ವಿದ್ಯೆಗಳಲ್ಲಿ ಕಂಬಳವೂ ಒಂದು ನಾವೀಗ ಏನ್ ಮಾಡ್ಬೇಕು ನಾವೀಗ ಚಪ್ಪಾಳೆ ಹೊಡೆದ್ವಿ ಖುಷಿ ಪಟ್ವಿ ಎಲ್ಲ ನಾನು ನೋಡ್ತಾ ಇದ್ದೆ ನಾನು ಗಾಡೀಲಿ ಬರ್ತಾ ಥಿಂಕ್ ಮಾಡ್ತಾ ಇದ್ದೆ ಈ ಕಂಬಳವನ್ನ ಬರೀ ಮಂಗಳೂರಿಗೆ ಯಾಕೆ ಸೀಮಿತ ಮಾಡ್ಬೇಕು ಅಂತ ಯಕ್ಷಗಾನ ಮತ್ತೆ ಯಕ್ಷಗಾನ ತಕ್ಕ ಮಟ್ಟಿಗೆ ವಿದೇಶಗಳಲ್ಲಿ ತಲುಪಿದೆ ನಮ್ಮ ಸಂಪ್ರದಾಯ ಹಾಗೆ ಕಂಬಳವನ್ನ ದೇಹಕ್ಕೆ ನಮ್ಮ ಇಂಡಿಯನ್ಸ್ ಇಲ್ಲದವರು ಕರ್ನಾಟಕದವರು ಎಸ್ಪೆಷಲಿ ಮಂಗಳೂರವ್ರು ಇಲ್ದದ್ದು ದೇಶ ಇಲ್ಲ ನಂಗೆ ಗೊತ್ತಿದ್ದಂಗೆ ಪ್ರಪಂಚದಲ್ಲಿ ಒಂದು ಮುಕ್ಕಾಲು ಕವರ್ ಮಾಡಿರ್ತೀವಿ ಹೋಟೆಲ್ಸ್ ಇದ್ದೇ ಇರುತ್ತೆ ಕುಂದಾಪುರದವ್ರದ್ದು ಉಡುಪಿಯವ್ರದ್ದು ಮಂಗಳೂರವ್ರು ಸೊ ನಾವ್ ಯಾಕೆ ಈ ಕಲೆಯನ್ನ ಆ ಮಟ್ಟಕ್ಕೆ ತಗೊಂಡು ಹೋಗ್ಬಾರ್ದು ಇದನ್ನ ಗ್ರಾಮೀಣದಿಂದ ಇಂಟರ್ನ್ಯಾಷನಲ್ಗೆ ತಗೊಂಡು ಹೋಗ್ಲಿಕ್ಕೂ ಅವಕಾಶ ಇದೆ ಯಾಕಂದ್ರೆ ಇಲ್ಲಿ ಎರಡೂ ಕಂಬಳ ಜೀವ ಮಾಡಿದವರು ರಾಜಕೀಯ ಕಂಬಳದಲ್ಲಿ ಗೆದ್ದವರು ಸುಮಾರು ಜನ ಇದ್ದಾರೆ ಆಧ್ಯಾತ್ಮ ಕಂಬಳದಲ್ಲಿ ಗೆದ್ದವರು ಇಲ್ಲಿ ನಮ್ಮ ಕಾಳಿಚರಣ್ ಮಹಾರಾಜ್ ಅವರು ಇದ್ದಾರೆ ಹಾಗೆ ಉದ್ಯಮ ಕಂಬಳದಲ್ಲಿ ಪ್ರತಾಪ್ ಚಂದ್ರ ಶೆಟ್ಟರ್ ಇದ್ದಾರೆ ಈ ಪ್ರಕಾಶ್ ಚಂದ್ರ ಶೆಟ್ಟರು ಹಾಗಾಗಿ ಇವೆಲ್ಲವೂ ಕಂಬಳವೇ ಅಂತಾರೆ ನಾವು
ಈ ಕಂಬಳದಲ್ಲಿ ಪೆಟ್ಟಾದಾಗ ಆ ಕಂಬಳವನ್ನೇ ನಂಬಿ ಇದ್ದ ಜನರಿಗೆ ನಾವೇನ್ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನ ಈ ಪ್ರೋಗ್ರಾಮ್ ಇಂದ ನಾವು ಮನೆಗೆ ಹೋಗ್ತಾ ನಾನು ಸೇರಿಸಿ ಒಂದು ಮಾಡಿದಾಗ ನಮ್ಮನ್ನು ಖುಷಿ ಪಡಿಸಿ ತಮ್ಮ ಪ್ರಾಣವನ್ನ ಪಣವಾಗಿಟ್ಟು ಆಟ ಆಡ್ತಾ ಇರ್ತಾರೆ ಅಂತವರಿಗೆ ನಾವೇನ್ ಮಾಡಬೇಕು ಅಂತ ಹೇಳಿ ಥಿಂಕ್ ಮಾಡಿದಾಗ ನಾವು ಹಾಳು ಮಾಡೋ 1% ದುಡ್ಡನ್ನು ಆ ಕಂಬಳಕ್ಕೋಸ್ಕರ ಕಂಬಳವನ್ನು ನಂಬಿದ ಫ್ಯಾಮಿಲಿಗೋಸ್ಕರ ಯಕ್ಷಗಾನದ ಕಲಾವಿದರಿಗೋಸ್ಕರ ಇಟ್ಟಾಗ ನಿಜವಾಗ್ಲೂ ನಾವು ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಹುಟ್ಟಿದ ಸಾರ್ಥಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನಂತೂ ನನ್ನ ಪರ್ಸನಲ್ ಪಾಕೆಟ್ ಮನಿಯಿಂದ ಯಕ್ಷಗಾನ ಕಲಾವಿದರಿಗೆ ಕಂಬಳದವರಿಗೆ ಇನ್ಮೇಲೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿಯನ್ನ ತೆಗ್ದಿರೋಣ ಅಂತ ತೀರ್ಮಾನ ಮಾಡಿದೆ ಭಾಷಣ ಬಿಗಿದ್ರೆ ಅದು ಯೂಸ್ ಆಗ್ಬೇಕು ಬರೀ ಆ ಭಾಷಣ ಕರೆಗೆ ನಮ್ಮ ಭಾವನೆ ಒಂದೇ ಮಾತರಮಿಗೆ ಸೀಮಿತ ಆಗದೆ ನಾವೆಲ್ಲ ಒಂದಾಗಿ ಬದುಕೋಣ ಅಂತ ಈಗಷ್ಟೇ ಅವರು ಭಜನೆಯನ್ನು ಒಂದು ಶಬ್ದ ಹೇಳಿದ್ರು ವಿಭಜನೆಯನ್ನ ಒಂದು ಮಾಡುವುದು ಭಜನೆ ಅಂತ ಹೇಳಿ ಆ ಭಜನೆಯನ್ನು ಇವತ್ತು ರಾಮ ಭಜನೆ ಸಂಜೆ ಮೇಲೆ ರಾಮನಾಮ ಏನಾರು ಕೇಳ್ತಿದೆ ಅಂದ್ರೆ ಅದು ಸೌತ್ ಕೇಂದ್ರದಲ್ಲಿ ನಂಗೆ ಗೊತ್ತಿದ್ದೆ ಇವತ್ತು ಆ ಭಜನಾ ಮಂದಿರದ ಕಾನ್ಸೆಪ್ಟ್ ಅನ್ನ ಜಗತ್ತಿಗೆ ಕೊಟ್ಟಿದ್ದು ಸೌತ್ ಕೇಂದ್ರ ಅನ್ಕೊಳ್ತೀವಿ ನಮ್ಮಲ್ಲಿ ಎಲ್ಲೂ ರಾಮನಾಮ ಕೇಳಲಿಲ್ಲ ಅಂದ್ರೆ 5 ಗಂಟೆ ಮೇಲೆ ದಕ್ಷಿಣ ಕನ್ನಡದ ಎಷ್ಟೋ ಭಜನಾ ಮಂದಿರದಲ್ಲಿ ಮಿನಿಮಮ್ 5 ರಿಂದ 10 ಜನ ಆ ಭಜನೆ ಮಾಡ್ತಾ ಇರ್ತಾರೆ ಯಾಕೆ ಶಾಸ್ತ್ರಕ್ಕೆ ಭಗವಂತ ಒಲಿಯಲ್ಲ ಭಜನೆಗೆ ಒಲಿ ಹಾಗೆ ನಾವೆಲ್ಲ ನಮ್ಮ ಭಾವನೆಯನ್ನ ಜೊತೆಗೆ ಆರ್ಥಿಕವಾಗಿ ನೈತಿಕವಾಗಿ ಈ ಕಲಾವಿದರಿಗೆ ಯಾರೆಲ್ಲ ನಮ್ಮ ತುಳುನಾಡ ಸಂಸ್ಕೃತಿಯನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅದು ಕೃಷಿ ಇರ್ಬೋದು ಆಹಾರ ವಸ್ತುಗಳಿರ್ಬೋದು ಯಕ್ಷಗಾನ ಇರ್ಬೋದು ಕಂಬಳ ಇರ್ಬೋದು ಅಥವಾ ಅದು ಕಬಡ್ಡಿ ಇರ್ಬೋದು ಅಂತವರಿಗೆ ನಾವು ಮಾರಲಿ ಫೈನಾನ್ಷಿಯಲಿ ನಿಂತಾಗ ಮಾತ್ರ ನಾವು ನಿಜವಾದ ಅವರಿಗೆ ಒಂದು ಗೌರವ ಕೊಟ್ಟಾಗ ಆಗುತ್ತೆ ನಾನಂತೂ ನಿಂತೀನಿ ನಾವೆಲ್ಲರೂ ನಿಲ್ಲಣ ನಾವೆಲ್ಲ ನಮ್ಮ ಟ್ರಿಪ್ಪು ಫಂಕ್ಷನ್ಗೆ ಹಾಳು ಮಾಡೋ ಒಂದಿಷ್ಟು ದುಡ್ಡಿರುತ್ತೆ ಅದನ್ನ ಈ ಕಂಬಳವನ್ನ ನಂಬಿಕೊಂಡು ಬದುಕ್ತಾ ಇರೋ ಆ ಜನರ ಜೊತೆಗೆ ಬದುಕ್ದಾಗ ನಾವೆಲ್ಲ ನಿಜವಾಗ್ಲೂ ಭಾರತೀಯರು ಅಥವಾ ಒಂದೇ ಮಾತರಂ ಶಬ್ದಕ್ಕೆ ಅರ್ಥ ಬರುತ್ತೆ ಅಂತ ಹೇಳ್ತಾ ಅತಿ ವಿಶೇಷವಾದ ವಿಭಿನ್ನವಾದ ನಮ್ಮ ತುಳುನಾಡ ಸಂಸ್ಕಾರ ಅಂತೇನು ಹೇಳದೆ ಸತ್ಯ ಧರ್ಮ ಎರಡು ಕೋಣದ ಜಾಗದಲ್ಲಿ ಅದೆರಡು ಎಥಿಕ್ಸ್ ಅನ್ನು ಇಟ್ಕೊಂಡು ಬದುಕ್ತಿರೋ ದಕ್ಷಿಣ ಕನ್ನಡದ ಜನರಕ್ಕೆ ನಮಸ್ಕಾರ ಮಾಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಾರಾಯಣ